ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ ಮೊದಲ ಗ್ಯಾರಂಟಿ ಅಂತಂದ್ರೆ ಅದು ಈ ಶಕ್ತಿ ಯೋಜನೆ ಅಂದ್ರೆ ಕರ್ನಾಟಕದಲ್ಲಿ ಇರುವ ಮಹಿಳೆಯರಿಗೆ ಕರ್ನಾಟಕದಾದ್ಯಂತ ಎಲ್ಲೇ ಓಡಾಡಿದ್ರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು ಆದರೆ ಈ ಯೋಜನೆಗೆ ಆಗಸ್ಟ್ 1 ರಿಂದ ಬ್ರೇಕ್ ಬೀಳೋ ಸಾಧ್ಯತೆ ಇದೆ ಅಸಲಿಗೆ ಈ ಯೋಜನೆಯಲ್ಲಿ ಸರ್ಕಾರಕ್ಕೆ ಆಗುತ್ತಿರುವ ನಷ್ಟವಾದರೂ ಎಷ್ಟು ಇನ್ನು ಈ ಯೋಜನೆ ನಿಲ್ಲಿಸಿ ಬಿಡತಾರಾ ಸಾರಿಗೆ ನೌಕರರು ಮುಷ್ಕರ ಮಾಡುತ್ತಾರಾ ಈ ಎಲ್ಲಾ ವಿವರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿ ಕೊಡ್ತೀವಿ ಅದಕ್ಕೂ ಮುನ್ನ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಫ್ರೀ ನೀಡದೆ ಬರಿ ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧರಿಗೆ ಮಾತ್ರ ಫ್ರೀ ಕೊಡಬೇಕಿತ್ತು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ನೀವು ಒಂದು ಲೈಕ್ ಮಾಡಿದ್ರೆ ನಮಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಖಂಡಿತ ಇನ್ನು ಕಾಂಗ್ರೆಸ್ ಬಂದ 15 ದಿನಗಳಲ್ಲೇ ಈ ಫ್ರೀ ಬಸ್ ಯೋಜನೆಗಳನ್ನು ಜಾರಿಗೊಳಿಸಿತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳಲ್ಲಿ ಓಡಾಟ ಮಾಡುವ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕಲ್ಪಿಸಲಾಗಿತ್ತು ಇನ್ನು ಈ ನಾಲ್ಕು ನಿಗಮಗಳಿಗೆ ಬೀಳುವ ಹೊರೆ ಆಗುವ ಲಾಸ್ ಅನ್ನು ಸರ್ಕಾರವೇ ಭರಿಸುವುದಾಗಿ ಹೇಳಿತ್ತು ಆದರೆ ಈ ಯೋಜನೆ ಜಾರಿಗೆ ಬಂದು 45 ದಿನಗಳು ಕಳೆದಿದೆ ಆದರೆ ಸರ್ಕಾರ ಸಾರಿಗೆ ನಿಗಮಗಳಿಗೆ ಒಂದು ರೂಪಾಯಿ ಕೂಡ ಹಣ ಬಿಡುಗಡೆ ಮಾಡಿಲ್ಲ ಇನ್ನು ಮುಂದಿನ ತಿಂಗಳೊಳಗೆ ಹಣ ಪಾವತಿ ಮಾಡದೆ ಹೋದ್ರೆ ಸಾರಿಗೆ ನೌಕರರಿಗೆ ಡ್ರೈವರ್ ಗಳಿಗೆ ಕಂಡಕ್ಟರ್ ಗಳಿಗೆ ಸಂಬಳ ಕೂಡ ಕೊಡಲು ಆಗುವುದಿಲ್ಲ ಇನ್ನು ಜೂನ್ 11 ರಿಂದ ಜುಲೈ 11 ರವರೆಗೆ ಅಂದರೆ ಒಂದು ತಿಂಗಳಲ್ಲಿ 17 ಕೋಟಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ನೀಡಲಾಗಿದೆ ಈ ಒಂದೇ ತಿಂಗಳಲ್ಲಿ ಸರ್ಕಾರಕ್ಕೆ 415 ಕೋಟಿ ರೂಪಾಯಿ ಲಾಸ್ ಆಗಿದೆ ಈ ಹಣವನ್ನು ಸರ್ಕಾರ ಭರಿಸಿದರೆ ಮಾತ್ರ ಈ ಯೋಜನೆ ಮುಂದುವರಿಯೋದು ಇಲ್ಲದಿದ್ದರೆ ಸಾರಿಗೆ ನೌಕರರು ಬೀದಿಗಿಳಿದು ಮುಷ್ಕರ ಮಾಡಲಿದ್ದಾರೆ ಇನ್ನು ಫ್ರೀ ಯೋಜನೆ ಕೊಡುವ ಮುಂಚೆ ಇವನ್ನೆಲ್ಲ ಸಿದ್ದರಾಮಯ್ಯರವರು ಮತ್ತು ಕಾಂಗ್ರೆಸ್ ಯೋಜನೆ ಮಾಡಬೇಕಿತ್ತು ಆದರೆ ಈಗ ಹಣ ಬಿಡುಗಡೆ ಮಾಡೋಕಾಗದೆ ಸುಮ್ಮನೆದ್ರೆ ಏನು ಪ್ರಯೋಜನ ಹೇಳಿ ಎಲ್ಲಾ ಮಹಿಳೆಯರಿಗೂ ಉಚಿತ ಬಸ್ ಸಂಚಾರ ಮಾಡಿರುವ ರಾಜ್ಯ ಸರ್ಕಾರದ ತೀರ್ಮಾನ ಸರಿಯೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು